ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು. ರೀಪ್ರಿಂಟ್ ಪುಟ 3300, ಪುಟದ ಸಂಖ್ಯೆ 131. ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು. ಯಹೂದ್ಯರು ಸಭಾಮಂದಿರದಲ್ಲಿ ಶಾಸ್ತ್ರವಚನಗಳನ್ನು ಓದಲು ಕೆಲವು ಕ್ರಮವನ್ನು ಇಟ್ಟುಕೊಂಡಿದ್ದರು. ಇದರ ಪ್ರಕಾರ ಯಶಾಯನ ಗ್ರಂಥವು ಈ ಸಂದರ್ಭಕ್ಕೆ ಸೂಕ್ತವಾದದ್ದಾಗಿತ್ತು. ಈತನು ಈಗ ನಾವು ಕರೆಯುವ ಯಶಾಯನ ಗ್ರಂಥದ 61 ಅಧ್ಯಾಯದ ಕಡೆ ತಿರುಗಿಸಿಕೊಂಡು 1 ಹಾಗೂ 2 ಕೆಲವು ಭಾಗವನ್ನು ಓದಿ ಅನಂತರ ಆ ಗ್ರಂಥವನ್ನು ಮುಚ್ಚಿಟ್ಟು ಕುಳಿತುಕೊಂಡು ಓದಲಾದ ಈ ವಾಕ್ಯ ಭಾಗದ ಮೇಲೆ ಕೆಲವು ವ್ಯಾಖ್ಯಾನ ಮಾಡಿದನು. ನಮ್ಮ ಕರ್ತನು ವಿವೇಚನಾಪೂರ್ವಕವಾಗಿ ಅದನ್ನು ಓದಿದನೆಂದು ಅಥವಾ ಅಪೋಸ್ತಲರು ವ್ಯಕ್ತಪಡಿಸಿರುವಂತೆ ಆತನು ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಓದಿದನೆಂದು ನಮಗೆ ಕಂಡುಬರುತ್ತದೆ. ಆತನು ಆ ಸಮಯಕ್ಕೆ ಸೂಕ್ತವಾದ ಭಾಗವನ್ನು ಓದಿದ್ದನು, ಆದರೆ ದೇವರ ಮುಯ್ಯಿ ತೀರಿಸುವ ದಿನದ ವಿಷಯವಾಗಿ ಓದಲಿಲ್ಲ. ಆತನು ಮಾಡಿದ ಬೋಧನೆಯು ಜನರನ್ನು ಪರೀಕ್ಷಿಸುವುದಕ್ಕಾಗಿತ್ತು. ಅಂದರೆ ಆತನ ಸಂದೇಶವನ್ನು ಅವರು ಅಂಗೀಕರಿಸಿದ್ದೆಯಾದರೆ ದೇವರ ಮುಯ್ಯಿ ತೀರಿಸುವ ದಿನದ ವಿಷಯವು ಅವಶ್ಯವಿರಲಿಲ್ಲ. ಅದನ್ನು ಅಂಗೀಕರಿಸಲಿಲ್ಲವಾದಲ್ಲಿ ದೇವರು ಮುಯ್ಯಿ ತೀರಿಸುವ ದಿನವು ಅವರನ್ನು ಹಿಂಬಾಲಿಸುವುದು. ಅದರಂತೆ ಆತನು ತಿರಸ್ಕರಿಸಲ್ಪಟ್ಟಾಗ ಅದು ಆ ಜನಾಂಗವನ್ನು ಹಿಂಬಾಲಿಸಿಕೊಂಡು ಬಂದಿತು. ಇದರ ವಿಷಯವಾಗಿ ಕರ್ತನ ಜನರಿಗೆ ಒಂದು ಪಾಠವಿರುವುದು ಅದೇನೆಂದರೆ, ನಾವು ಕರ್ತನ ಮಾತುಗಳನ್ನು ಅಧ್ಯಾಯವಾದ ಮೇಲೆ ಅಧ್ಯಾಯದಂತೆ ಸಾಂಪ್ರದಾಯಿಕವಾಗಿ ಓದುವುದಕ್ಕಿಂತಲೂ ಒಂದು ವಚನವನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಳ್ಳುವುದು ಉತ್ತಮ. ನಮ್ಮ ಕರ್ತನು ತನ್ನ ಮಾತುಗಳನ್ನು ಕೇಳುತ್ತಿದ್ದವರಿಗೆ ಈ ವಾಕ್ಯ ಭಾಗದ ಅರ್ಥವನ್ನು ಮನಮುಟ್ಟುವಂತಾಗಲು ಮಾಡಿ ಹೀಗೆ ಹೇಳಿದನು, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ. ಇವುಗಳು ಶತಮಾನಗಳ ಹಿಂದೆ ಬರೆಯಲ್ಪಟ್ಟದ್ದು ಮತ್ತು ನೂರಾರು ಸಾರಿ ಇವುಗಳು ಓದಲ್ಪಟ್ಟಿರುವುದು. ಆದರೆ ಈಗ ಅವರ ಕಾಲದ ಸುಗ್ಗಿ ಕಾರ್ಯವು ನಡೆಯುತ್ತಿರುವ ಸಮಯದಲ್ಲಿ ಮೊದಲನೆಯ ಸಾರಿ ಇದು ನೆರವೇರಿತೆಂದು ಹೇಳಲು ಸಾಧ್ಯವಾಯಿತು. ಸುಮಾರು 1 ಹಿಂದೆ ಯೋರ್ಧನ್ನಿನಲ್ಲಿ ನಾನು ಪ್ರತಿಷ್ಠೆಯನ್ನು ಮಾಡಿಕೊಂಡ ನಂತರ ಕರ್ತನಾದ ಯೇಸುವಿನ ಮೇಲೆ ಪವಿತ್ರಾತ್ಮ ಬಂದಿತ್ತು. ಇದು ಆತನಿಗೆ ಶಾಸ್ತ್ರಬದ್ಧವಾದ ಅಭಿಷೇಕವಾಗಿ ಪರಿಣಮಿಸಿತ್ತು. ಯಹೂದ್ಯರಿಗೆ ಅಭಿಷೇಕವೆಂಬುದು ರೂಢಿಯಲ್ಲಿದ್ದ ವಿಷಯ. ನಮ್ಮ ಮಹಾಯಾಜಕರುಗಳು ಅಭಿಷೇಕಿಸಲ್ಪಡುತ್ತಿದ್ದರು. ಇದು ಅವನಿಗೆ ಅಧಿಕೃತವಾಗಿ ಯಜ್ಞಗಳನ್ನು ಮಾಡಲು ಹಾಗೂ ದೇವರ ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥರಾಗಲು ದೇವರಿಂದ ದೊರೆತ ಅಧಿಕಾರ ಅಥವಾ ಆತನ ಮೇಲೆ ಬಂದಿರುವ ಆತ್ಮವನ್ನು ಸೂಚಿಸುವುದು. ಅವರು ರಾಜರುಗಳು ಅಭಿಷೇಕಿಸಲ್ಪಡುತ್ತಿದ್ದರು. ಇದು ಅವರಿಗೆ ಜನರನ್ನು ಆಳ್ವಿಕೆ ಮಾಡುವ ವಿಷಯದಲ್ಲಿ ದೇವರ ವಿಶೇಷ ಪ್ರತಿನಿಧಿಯಾಗಲು ಅಧಿಕೃತವಾಗಿ ದೊರೆತ ದೇವಾಧಿಕಾರ ಮತ್ತು ದೇವರ ನಡೆಸುವಿಕೆಗಳಿಗೆ ಸೂಚನೆಯಾಗಿತ್ತು. ಅವರಿಗೆ ಕೊಡಲ್ಪಟ್ಟ ವಾಗ್ದಾನವೇನೆಂದರೆ, ಮೆಸ್ಸಿಯನು ದೇವರ ಅಭಿಷಿಕ್ತನಾಗಿ ಕಾಲಕ್ರಮೇಣ ಭೂಮಿಯಲ್ಲಿ ನೀತಿಯುಳ್ಳ ಆಳ್ವಿಕೆಯನ್ನು ಸ್ಥಾಪಿಸಬೇಕೆಂದಿರುವುದು. ಮತ್ತು ಈಗ ನಮ್ಮ ಕರ್ತನು ತಾನು ತಂದೆಯಿಂದ ಅಭಿಷೇಕ ಹೊಂದಿದವನೆಂದು ಪ್ರಕಟಿಸಿದನು. ಆತನು ಇದನ್ನು ನಾನು ಮೆಸ್ಸಿಯನು ಯಾಜಕನಾಗಿ ರಾಜನಾಗಿ ಅಧಿಕಾರ ಪಡೆಯಲು ಯಹೋವನಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಯಾವುದೇ ನಯವಿಲ್ಲದ ರೀತಿಯಲ್ಲಿ ಸೊಕ್ಕಿನಿಂದ ಹೇಳದೆ ಪ್ರವಾದನೆಗಳ ಬಗ್ಗೆ ಗಮನ ಸೆಳೆಯುತ್ತಾ ಇದು ಈಗ ನೆರವೇರಿತೆಂದು ಶಾಂತ ರೀತಿಯಲ್ಲಿ ಸೌಜನ್ಯವಾಗಿ ಪ್ರಕಟಿಸಿದನು. ಈ ಪ್ರಕಟಣೆಯು ದೇವರು ತನ್ನನ್ನು ಆಳ್ವಿಕೆ ಮಾಡಲು ಅಭಿಷೇಕಿಸಿರುವನೆಂದು ತಿಳಿಸುವುದಕ್ಕಾಗಿರಲಿಲ್ಲ, ಆದರೆ ತನ್ನ ಕಾರ್ಯಭಾರದ ಮೊದಲನೆಯ ಭಾಗವಾಗಿ ತಾನು ಮನುಷ್ಯರಿಗೆ ಶುಭವಾರ್ತೆ ತಿಳಿಸಲು ದೇವರ ಬಾಯಂತಿರುವನೆಂದು ಸಾರಿ ಉಪದೇಶಿಸುವುದಾಗಿತ್ತು.
ಆತನಲ್ಲಿ ಒಂದು ವಿಶೇಷ ಸಂದೇಶವಿತ್ತು. ಆದರೆ ಅದು ಆ ಸಮಯಕ್ಕೆ ಕೇಳುವ ಕಿವಿಯುಳ್ಳ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು. ರಾಜ್ಯಾಧಿಕಾರದ ಗುಣಲಕ್ಷಣಗಳನ್ನು ಹೊರತುಪಡಿಸಿ ಪ್ರವಾದಿಯು ಇಲ್ಲಿ ಮೆಸ್ಸಿಯನ ಕಾರ್ಯವನ್ನು ಚಿತ್ರಿಸಿರುವುದಾಗಿ ಕಂಡುಬಂದಿರುವುದು ಅಲ್ಲದೆ, ಒಂದು ಮಹಾಸೈನ್ಯವನ್ನು ಎಬ್ಬಿಸುವುದರ ಬದಲು ಒಂದು ಶುಭ ಸಂದೇಶವನ್ನು ಸಾರುವುದು, ತನ್ನ ಸುತ್ತಲೂ ಐಶ್ವರ್ಯವಂತರು, ಜ್ಞಾನಿಗಳು, ಹೆಮ್ಮೆಯುಳ್ಳವರನ್ನು ಒಟ್ಟುಗೂಡಿಸುವುದಕ್ಕೆ ಬದಲು ದೀನರು ಮತ್ತು ಬಡವರಿಗೆ ಉಪದೇಶಿಸುವುದು ಮೆಸ್ಸಿಯನ ಕಾರ್ಯವೆಂದು ಕರ್ತನು ಪ್ರಕಟಿಸಿದುದು ಹಲವರಿಗೆ ನಿಸ್ಸಂದೇಹವಾಗಿ ನಿರಾಶೆಯನ್ನುಂಟು ಮಾಡಿತು. ಬಹುಶಃ ಅವರು ಇತರ ಜನಾಂಗದಲ್ಲಿರುವ ಯುದ್ಧವೀರರಾದ ನಾಯಕರುಗಳಂತೆ ತಮಗೆ ಬಿಡುಗಡೆ ಉಂಟು ಮಾಡುವವನು ಸಹ ಬಹು ಪ್ರಾಣಗಳನ್ನು ನಷ್ಟ ಮಾಡಿದವನಾಗಿ ಬಹುಜನರ ಮನಸ್ಸುಗಳನ್ನು ದುಃಖಪಡಿಸಿ ಕಷ್ಟವನ್ನುಂಟು ಮಾಡುವನೆಂದು ನಿರೀಕ್ಷಿಸಿದ್ದರು. ತಾವು ತಪ್ಪಾಗಿ ನಿರೀಕ್ಷಿಸಿದ್ದ ಕಾರಣ ತಮ್ಮ ಮನಸ್ಸುಗಳು ಕೆಲವು ಮಟ್ಟಿಗೆ ಒಡೆದು ಹೋದಂತೆ ಕಂಡು ಬಂದವರಲ್ಲಿಯೂ ಸಹ ಇಲ್ಲಿ ನಿರಾಶೆಯಾಗಿರುವ ಸಂಭವವಿತ್ತು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಬಂದಿಗಳಿಗೆ ಕದ ತೆರೆಯುವುದನ್ನು ಸಾರಲಾಗುವುದು ಎನ್ನುವುದು ನಮ್ಮ ಕರ್ತನನ್ನು ಆಲಿಸಿದವರಿಗೆ ಅರ್ಥವಾಗಲಿಲ್ಲ. ಆ ಸಮಯದಲ್ಲಿ ಸೆರೆಯಲ್ಲಿದ್ದ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ಅವರ ಆಲೋಚನೆಗಳು ಉಂಟಾಗಿ ಯೇಸುವು ಆತನನ್ನು ಬಿಡಿಸುವುದಕ್ಕೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವನೇನೋ ಎಂದು ಅವರು ಆಶ್ಚರ್ಯಪಟ್ಟಿರಬಹುದು. ಸೈತಾನ್ನಿಂದ ಬಂಧಿಸಲ್ಪಟ್ಟವರಿಗೆ ಪಾಪದ ದಾಸತ್ವದಿಂದ ಬಿಡುಗಡೆಯಾಗುವ ಮತ್ತು ಕಡೆಯದಾಗಿ ಲಕ್ಷಾಂತರ ಜನರು ಸೇರಿರುವ ಸಮಾಧಿ ಎಂಬ ಮರಣದ ಸೆರೆಮನೆಯಿಂದ ಬಿಡುಗಡೆಯಾಗುವುದನ್ನು ಸೂಚಿಸುವ ಸತ್ಯವೇದದ ಈ ವಾಕ್ಯಭಾಗದ ನಿಜಾರ್ಥದ ಬಗ್ಗೆ ಅವರಿಗೆ ಸ್ವಲ್ಪವೂ ಅರಿವಿಲ್ಲದಿರುವ ಸಂಭವವಿತ್ತು. ತನ್ನ ಸಂದೇಶವನ್ನು ಕೇಳುವ ಕಿವಿಯುಳ್ಳವರಾಗಿದ್ದು ಎಷ್ಟೇ ನಷ್ಟವಾದರೂ ಕರ್ತನ ಶಿಷ್ಯರಾಗಿ ಅದಕ್ಕೆ ಕಿವಿಗೊಟ್ಟು ನಡೆದುಕೊಳ್ಳ ಬಯಸಿದ್ದವರಿಗೂ ಈ ಸಮಯದಲ್ಲಿ ಕರ್ತನು ಕಾರ್ಯದ ಮಹತ್ವಗಳ ಬಗ್ಗೆ ಮನವರಿಕೆಯಾಗಿರಲು ಸಾಧ್ಯವಾಗಿರಲಿಕ್ಕಿಲ್ಲ. ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯಕುಮಾರನ ಧ್ವನಿಯನ್ನು ಕೇಳಿ ಹೊರಬರುವರೆಂಬ ಪ್ರವಾದನೆಯ ವಾಕ್ಯಗಳ ಅರ್ಥವನ್ನು ಅವರಿಗೆ ಆತನು ಸ್ವಲ್ಪ ಸ್ವಲ್ಪವಾಗಿ ತಿಳಿಯಪಡಿಸಿ ವಿವರಿಸುತ್ತಾ ಬರಬೇಕಾಯಿತು.